ಪುತ್ರ ದುರ್ಯೋಧನ. ಪ್ರಣಾಮಗಳು ಪಿತಾಶ್ರೀ. ಪುತ್ರ, ಭೀಮ ನಿನ್ನೊಂದಿಗೆ ಪ್ರಮಾಣಕೋಟಿಗೆ ಬಂದಿದ್ದೇನೆ. ಇಲ್ಲ, ಅವನು ಬರಲೇ ಇಲ್ಲ. ದುಶಾಲ ಹೇಳಿದಳು ಅವಳು ನೋಡಿದ್ದಾಳಂತೆ. ಅದು ಜ್ಯೇಷ್ಠ ಭ್ರಾತ ಯುಧಿಷ್ಠಿರ ವ್ಯಸ್ತರಿದ್ದರು, ಅರ್ಜುನನು ವ್ಯಸ್ತನಿದ್ದ, ಆದ್ದರಿಂದ ಭೀಮ ಹೇಳಿದ ಅವನು ಅವರೆಲ್ಲರೊಂದಿಗೆ ಬರುತ್ತಾನೆಂದು. ಹಾಗಾದರೆ ಭೀಮ ಹೋಗಿದ್ದೆಲ್ಲಿಗೆ? ಅವನು ದುರ್ಯೋಧನನ ಜೊತೆ ಹೋಗಿಲ್ಲವಾದರೆ ಅವನ ವಿಷಯ ದುರ್ಯೋಧನನಿಗೆ ಹೇಗೆ ಗೊತ್ತಿರಲು ಸಾಧ್ಯ ದೊಡ್ಡಪ್ಪ? ಮಹಾರಾಜ, 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 ನನ್ನ ತಲೆಯನ್ನು ತೆಗೆಸಿಬಿಡಿ ಮಹಾರಾಜ, ನನ್ನ ತಲೆ ತೆಗೆಸಿಬಿಡಿ. ನಿಜವಾಗಿಯೂ ನಾನು ಸಾಯುವುದಕ್ಕೆ ಯೋಗ್ಯ ಮಹಾರಾಜ, ಸಾಯುವುದಕ್ಕೆ ಯೋಗ್ಯ. ಇಂಥ ಭಯಾನಕ ಸಮಾಚಾರವನ್ನು ತಿಳಿಸಿದ ನಂತರ ನನಗೆ ಬದುಕಲು ಯಾವ ಅಧಿಕಾರವೂ ಇಲ್ಲ ಮಹಾರಾಜ, ಯಾವ ಅಧಿಕಾರವೂ ಇಲ್ಲ. ಇದೇನು ಮಾತನಾಡುತ್ತಿರುವೆ ನೀನು ಮಹಾರಾಜ? ವಿಧಿ ಕೂಡ ಎಂತಹ ಭಾಗ್ಯ ಬರೆದಿದೆ ಕುಂತಿ ಭೋಜನ ಪುತ್ರಿಗೆ. ಇಷ್ಟು ತಪಸ್ಸು, ವನವಾಸ, ಪತಿಯ ಮೃತ್ಯು, ಈಗ ಇದು ಮಹಾರಾಜ. ದುಃಖ ಹಾಗೂ ನೋವಿನಿಂದ ನನ್ನ ಹೃದಯ ಒತ್ತಿ ಬರುತ್ತಿದೆ ಮಹಾರಾಜ, ಒತ್ತಿ ಬರುತ್ತಿದೆ. ಏನು ಸಮಾಚಾರವಿದೆ ಗಾಂಧಾರ ರಾಜಕುಮಾರ? ಸಮಾಚಾರ ಏನು ಸಮಾಚಾರವಿದೆ? ಸಮಾಚಾರ ಮಹಾಮಹಿಮ ಭೀಷ್ಮ, ಸೈನಿಕರೇ, ಒಬ್ಬ ಪ್ರಜೆ ಇದ್ದು ಮುಂಜಾನೆ ವನಕ್ಕೆ ಹೋಗಿದ್ದರಂತೆ. ಅಲ್ಲಿ ಅವನಿಗೆ ಒಂದು ಹುಲಿಯ ಗುಹೆಯ ಒಳಗೆ ಈ ಆಭರಣಗಳು ಸಿಕ್ಕಿವೆ. ನನಗೆ ಭಯವಿದೆ, ಈ ಆಭರಣಗಳು ಕುಮಾರ ಭೀಮನದೇ ಎಂದು. ಇಲ್ಲ,
ಮಾತೆ 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 ಏನಾಯ್ತು ಮಾತೆ ಮಾತೆ? ಭೀಮಾ, ನನ್ನ ಪುತ್ರ ಭೀಮಾ, ನನ್ನ ಪುತ್ರ ಸಾಯಲು ಸಾಧ್ಯವಿಲ್ಲ. ಭೀಮಾ 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 ಮಾತೆ 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 ವಿದುರ, ನನ್ನ ಅನುಜರ ಮೃತ್ಯುವನ್ನು ನೋಡಿದ್ದೇನೆ ನಾನು. ಮೊದಲು ಪುತ್ರ ಸಮಾನನಾದ ಪಾಂಡುವಿನ ಮೃತ್ಯು, ಮತ್ತೆ ಈಗ ಪಾಂಡುವಿನ ಪುತ್ರನ ಮೃತ್ಯು. ವಿಧಿ ಏನು ಕಟ್ಟಿಟ್ಟಿದೆಯೋ ನನಗಾಗಿ, ಏನು ಕಟ್ಟಿಟ್ಟಿದೆಯೋ? ದೇವರು ಸಮರ್ಥರ ಪರೀಕ್ಷೆಯನ್ನೇ ಮಾಡುತ್ತಾನೆ ದೊಡ್ಡಪ್ಪ. ಬಹುಶಃ ಸಾಮಾನ್ಯ ಜನರಿಗೆ ಧೈರ್ಯದ ಪಾಠ ಕಲಿಸುವುದಕ್ಕೆ. ಬ್ರಾಹ್ಮಣ ಭಟರು ಬಂದಿದ್ದಾರೆ ಮಹಾಮಹಿಮ. ದೊಡ್ಡಪ್ಪ, ಭೀಮನ ಆತ್ಮದ ಶಾಂತಿಗಾಗಿ ಬ್ರಹ್ಮಭೋಜನದ ಸಮಯವಾಗುತ್ತಿದೆ, ಬನ್ನಿ. ಭೀಮನ ಮೃತ್ಯುವಾಗಿ 13 ದಿನಗಳಾಗಿ ಹೋದವು. ಹದಿಮೂರು ದಿನಗಳಿಂದ ನಿನ್ನ ಕಣ್ಣೀರು ಹರಿಯುತ್ತಲೇ ಇವೆ. ಅಳುವುದನ್ನು ನಿಲ್ಲಿಸು ಕುಂತಿ. ಕಣ್ಣೀರನ್ನು ನಿಲ್ಲಿಸುವುದರಿಂದ ಅಳುವುದು ನಿಲ್ಲುವುದಿಲ್ಲ ಅಕ್ಕ. ಮಹಾರಾಣಿ, ಇದನ್ನು ತೆಗೆದುಕೊಳ್ಳಿ. ಎಲ್ಲಿಯೂ ಹೋಗಿಲ್ಲ ಮಾತೆ. ಅವನು ಶಾಶ್ವತವಾಗಿ ನಮ್ಮ ಜೊತೆಗೆ ಇರುತ್ತಾನೆ, ನಮ್ಮ ಹೃದಯದಲ್ಲಿ ಇರುತ್ತಾನೆ.
ಭಟುಗಳೇ, ಕುರುಕುಮಾರ ಭೀಮನ ಆತ್ಮದ ಕಲ್ಯಾಣಕ್ಕಾಗಿ ತಮಗೆ ಅರ್ಪಿಸಲಾದ ಪ್ರಸಾದವನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿಸಿ. ಮಾಮಶ್ರೀ, ಎಂಥ ಬಾಲಕನಿವ, ಎಷ್ಟು ತಿನ್ನುತ್ತಾನೆ? ನಾನು ಅದನ್ನೇ ಯೋಚಿಸುತ್ತಿರುವೆ ಪುತ್ರ. ಆದರೆ ಬೇರೆ ಮಾರ್ಗವಿಲ್ಲ. ಎಲ್ಲಿಯವರೆಗೂ ಎಲ್ಲ ಒಟ್ಟುಗಳಿಗೆ ಸಂತೋಷವಾಗುವುದಿಲ್ಲವೋ ನಾವು ಬಡಿಸಲೇಬೇಕು. ಒಟ್ಟುಗಳಿಗೆ ಭೋಜನ ಬಡಿಸಲು ನಾವು ಹೊರಗೆ ಹೋಗಬೇಕು. ನನ್ನ ಕೈಯಾರೆ ಒಟ್ಟುಗಳಿಗೆ ಭೋಜನ ಬಡಿಸಿದರೆ ನನಗನ್ನಿಸುತ್ತದೆ ನಾನು ನನ್ನ ಭೀಮನಿಗೆ ಉಣಿಸುತ್ತಿರುವೆನೆಂದು. ಮಹಾರಾಣಿ, ಒಂದು ಸಮಸ್ಯೆ ಉದ್ಭವವಾಗಿದೆ. ಮಾಡಿದ ಎಲ್ಲ ಅಡಿಗೆಯೂ ಮುಗಿದು ಹೋಯಿತು. ಒಬ್ಬ ಒಟು ಬ್ರಾಹ್ಮಣನಿಗೆ ಇನ್ನೂ ತೃಪ್ತಿಯಾಗುತ್ತಿಲ್ಲ. ಅವನು ಹೆಚ್ಚು ಹೆಚ್ಚು ಭೋಜನ ಕೇಳುತ್ತಲೇ ಇದ್ದಾನೆ. ಮಾತೆ,
ಮಾತೆ, ಈಗ ತೃಪ್ತಿಯಾಯಿತು. ನಾನು ನಾಗರ ರಾಜ ವಾಸುಕಿ ಪುತ್ರ. ನನ್ನ ಸೈನಿಕರು ಹೇಳಿದರು ನೀನು ಅವರೊಂದಿಗೆ ಉಗ್ರವಾದ ಯುದ್ಧ ಮಾಡಿದೆ ಎಂದು. ಅವನು ನನ್ನನ್ನು ಕಚ್ಚುತ್ತಲಿದ್ದ. ಪವನ ದೇವನ ಆದೇಶದಂತೆ ನಾನು ನನ್ನ ಸೈನಿಕರನ್ನು ಕಳುಹಿಸಿದೆ. ನಿನ್ನ ರಕ್ಷಣೆಗಾಗಿ ನಿನ್ನ ದೇಹದಲ್ಲಿ ವಿಷವಿತ್ತು, ಅದನ್ನು ಹೊರತೆಗೆಯಲು ನಿನಗೆ ಕಚ್ಚಲು ನಾನು ನನ್ನ ಸೈನಿಕರನ್ನು ಕಳುಹಿಸಿದೆ. ವಿಷವೇ ವಿಷವನ್ನು ತೆಗೆಯುತ್ತದೆ ಪುತ್ರ. ಕಚ್ಚುವುದಕ್ಕೂ ಮೊದಲು ಹೀಗೆ ಹೇಳಬಹುದಿತ್ತಲ್ಲವೇ? ನಾವು ನಾಗರು ಅತ್ಯಂತ ಕ್ರೋಧ ಸ್ವಭಾವದವರಾಗಿರುತ್ತೇವೆ, ಆದರೆ ನಿಮ್ಮ ಪೂರ್ವಜ ಮಹಾರಾಜ ಶೂರಸೇನ ನಾಗಕನ್ಯೆ ಮಾರೀಷಳೊಂದಿಗೆ ವಿವಾಹವಾಗಿದ್ದರು. ನಿನ್ನೊಳಗೂ ನಾಗಗಳ ರಕ್ತವೇ ಇದೆ ಪುತ್ರ, ಆದ್ದರಿಂದ ನೀನು ಕ್ರೋಧಗೊಳ್ಳುವುದು ಸ್ವಾಭಾವಿಕ. ನಾನು ಕೇವಲ ಕ್ರೋಧಗೊಳ್ಳುವುದೇ ಅಷ್ಟೇ ಅಲ್ಲ, ಬಲಶಾಲಿಯೂ ಹೌದು. ನಿನ್ನ ಬಲದ ಪರಿಚಯ ನನ್ನ ನಾಗಗಳಿಗೆ ಈಗಾಗಲೇ ಆಗಿದೆ. ನಿನ್ನ ಸಾಹಸ ಹಾಗೂ ಶೌರ್ಯದಿಂದ ನನಗೆ ಅತ್ಯಂತ ಸಂತೋಷವಾಗಿದೆ. ನಿನಗೆ ಯಾವ ಪ್ರಕಾರದ ವಿಷದಿಂದಲೂ ಯಾವುದೇ ಹಾನಿಯಾಗುವುದಿಲ್ಲ. ತೆಗೆದುಕೋ, ನೀಡುತ್ತಿರುವ ಪಾನೀಯವನ್ನು ಸೇವಿಸು. ವಿಶೇಷವಾಗಿ ತಯಾರಿಸಲಾದ ಈ ಪಾನೀಯದಿಂದ ನಿನಗೆ 100 ಆನೆಗಳ ಶಕ್ತಿ ದೊರೆಯುವುದು ಪುತ್ರ. ನನ್ನ ಆಶೀರ್ವಾದ ನಿನ್ನ ಮೇಲಿದೆ. Thank you.
ಮಾತೇ ವಾಸುಕಿ ಹೇಳಿದರು, ಯುದ್ಧದಲ್ಲಿ ನೀನು ಶತ್ರುಗಳ ತಲೆಯನ್ನು ಹೀಗೆ ಚೂರ್ಣ ಮಾಡುತ್ತಿರು. ಚೂರ್ಣ ತಿಳಿಯುತ್ತಿದೆಯಲ್ಲವೇ ನಕುಲ? ಚೂರ್ಣ ಊಟದ ನಂತರ ತಿಂದರೆ ಹೊಟ್ಟೆ ಶುದ್ಧವಾಗುತ್ತದೆ. ಭ್ರಾತ ಭೀಮ, ಇಷ್ಟು ದೊಡ್ಡ ಘಟನೆಯ ನಂತರವೂ ನೀವು ಹೀಗೆ ನಗುವುದಕ್ಕೆ ಹೇಗೆ ಸಾಧ್ಯ? ನಿಮ್ಮ ರಕ್ತ ಕುದಿಯುತ್ತಿಲ್ಲವೇ ಕ್ರೋಧದಿಂದ? ಕ್ರೋಧವೇ, ಕ್ರೋಧದ ಕಾರಣ ನನ್ನ ಕೈಯಿಂದ ಬೆಂಕಿ ಎಳೆದಿರಲಿ, ಆದ್ದರಿಂದ ನಗುತ್ತಿರುವೆ ಪಾರ್ಥ. ಆ ಪಾಪಿಗಳಿಗೆ ತಿಳಿದಿಲ್ಲ, ಈಗ ಭೀಮ ಸ್ವಯಂ ಹನುಮಾನನಿಗಿಂತ ಶಕ್ತಿಶಾಲಿಯಾಗಿ ಮರಳಿದ್ದಾನೆಂಬುದು. ಪ್ರತಿಜ್ಞೆ ಮಾಡಿದ್ದೇನೆ ನಾನು, ಆ 100 ಜನ ಸಹೋದರರ ಮೃತ್ಯುವಾಗುವುದು ನನ್ನ ಕೈಯಿಂದಲೇ. ಮೌನ ಭೀಮ, ನಮ್ಮ ಸಹೋದರರ ಮೃತ್ಯುವಿನ ಬಗ್ಗೆ ಮಾತನಾಡುವುದು ಶೋಭೆಯಲ್ಲ. ಪಿತಾಶ್ರೀ ಹೇಳಿದ್ದನ್ನು ಮರೆತು ಬಿಟ್ಟೆಯಾ? ನಿಜವಾದ ಶೌರ್ಯ ಕ್ಷಮಿಸುವುದರಲ್ಲಿದೆ, ದ್ವೇಷದಲ್ಲ. ಈ ದಿನ ಅವನಿಗೆ ಮೌನವಾಗಿರಲು ಹೇಳಬೇಡ ಯುಧಿಷ್ಠಿರ. ಕ್ಷಮೆಯನ್ನು ಶತ್ರುಗಳಿಗೆ ಕೊಡಬಹುದು, ಪರಿವಾರದವರಿಗೆ ಅಲ್ಲ. ಸಸ್ಯ ಮೂಲ ಜಲದಿಂದ ಹುಟ್ಟುತ್ತದೆ, ಇದೇ ಕಾರಣ ಕಟ್ಟಿಗೆಯನ್ನು ನೀರು ಮುಳುಗಿಸುವುದಿಲ್ಲ. ಯಾವ ದಿನ ಕಟ್ಟಿಗೆ ನೀರಿನಲ್ಲಿ ಮುಳುಗುವುದು ಆ ದಿನ ಸೃಷ್ಟಿಯಲ್ಲಿ ಪ್ರಳಯವಾಗುತ್ತದೆ. ಹಾಗೆಯೇ ಪರಿವಾರದವರು ವಿಶ್ವಾಸಘಾತ ಮಾಡಿದಾಗ ವಂಶದಲ್ಲಿ ಪ್ರಳಯವಾಗುತ್ತದೆ. ಇನ್ನು ಹಸ್ತಿನಾಪುರದಲ್ಲಿ ನಮಗೆ ಯಾವುದೇ ಸ್ಥಾನವಿಲ್ಲ. ನಾವು ನಿಮ್ಮ ತಾತನ ಊರು ಕುಂತಿ ಭೋಜಕ್ಕೆ ಹೋಗೋಣ. ಗುರುವಂಶಕ್ಕೆ ಇಂಥ ದೊಡ್ಡ ಶಿಕ್ಷೆ ಕೊಡಬೇಡ ಕುಂತಿ. ಯಾವ ಪರಿವಾರದ ಸೊಸೆಗೆ ಅವಳ ಪತಿಯ ಮನೆಯಲ್ಲಿ ಸುಖ ಸೌಲಭ್ಯ ಹಾಗೂ ಸನ್ಮಾನಗಳು ಸಿಗುವುದಿಲ್ಲವೋ, ಆ ಪರಿವಾರಕ್ಕಷ್ಟೇ ಅಲ್ಲ, ಆ ಸಮಸ್ತ ವಂಶಕ್ಕೆ ಕಳಂಕ ತಗಲುತ್ತದೆ. ಸ್ವರ್ಗದಲ್ಲಿ ಪೂರ್ವಜರಿಗೆ ಅಪಮಾನವಾಗುತ್ತದೆ. ಆದರೆ ಮಾಮಾಶ್ರೀ, ನಾನು ಗುಪ್ತಚರರಿಂದ ಸಂಪೂರ್ಣ ಮಾಹಿತಿ ಪಡೆದಿದ್ದೇನೆ. ಹೇಗೆ ಶರೀರದ ಯಾವುದೇ ಭಾಗಕ್ಕೆ ಗಾಯವಾದಾಗ ಮೆದುಳು ನೋವನ್ನು ಅನುಭವಿಸುವುದೋ, ಈ ಘಟನೆಯ ನೋವನ್ನು ನನ್ನ ರೋಮ ರೋಮವು ಅನುಭವಿಸುತ್ತಿದೆ. ಈ ಕೃತ್ಯಕ್ಕೊಂದು ಗತಿ ಕಾಣಿಸುವ ನಿರ್ಧಾರ ಮಾಡಿದ್ದೇನೆ. ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವೆ ಪುತ್ರಿ, ಹೋಗಬೇಡ. ನನ್ನಲ್ಲಿ ವಿಶ್ವಾಸವಿಡು ಕುಂತಿ, ನನ್ನಲ್ಲಿ ವಿಶ್ವಾಸವಿದೆಯಲ್ಲವೇ ಪುತ್ರಿ.
ಹೌದು ಮಾಮಶ್ರೀ. ಈ ದಿನ ಹೆಜ್ಜೆಗಳು ಕೇಳಿಸಲಿಲ್ಲವೇ ಮಹಾರಾಜ? ಪ್ರಣಾಮಗಳು ದೊಡ್ಡಪ್ಪ. ಸಿಂಹಾಸನದ ಮೇಲೆ ಕುಳಿತು ಪ್ರಣಾಮ ಮಾಡಲಾಗುವುದಿಲ್ಲ. ಈ ವಿಷಯದ ಜ್ಞಾನವೂ ಇಲ್ಲದೆ ಹೋಯಿತೆ ನಿಮಗೆ ಇಂದು. ಅಷ್ಟು ಏಕಾಗ್ರತೆಯಿಂದ ಏನು ಕೇಳುತ್ತಿದ್ದೀರಿ ಮಹಾರಾಜ? ಇಂದು ನಿಮಗೆ ನನ್ನ ಹೆಜ್ಜೆಯ ಸದ್ದು ಕೇಳಿಸದಷ್ಟು. ಬಹುಶಃ ಹಸ್ತಿನಾಪುರದ ಶಾಸನಗಳ ಮುರಿಯುವಿಕೆಯ ಗರ್ಜನೆ ಕೇಳುತ್ತಿರಬೇಕು, ಅಥವಾ ಸ್ವರ್ಗದಲ್ಲಿ ಕುಳಿತ ನಮ್ಮ ಪ್ರತಾಪಿ ಪೂರ್ವಜರ ಅಳುವ ಧ್ವನಿಯನ್ನು ಕೇಳುತ್ತಿದ್ದೀರೇನು ಮಹಾರಾಜ? ನಿಮ್ಮ ಮಾತುಗಳು ಇಷ್ಟು ಕಠೋರವಾಗಿ ಏಕಿವೆ? ಏಕೆಂದರೆ ಕಠೋರವಾಗಿಯೇ ಈ ಸಿಂಹಾಸನ ಹಾಗೂ ಅದರ ಗೌರವಗಳ ರಕ್ಷಣೆಯ ಪ್ರಮಾಣ ಮಾಡಿದ್ದೇನೆ ನಾನು. ಅಂಥ ಯಾವ ವಿಪತ್ತು ಒದಗಿ ಬಂದಿವೆ ದೊಡ್ಡಪ್ಪ? ನೀವು ವಿಪತ್ತು ಏನೆಂದರೆ ಮಹಾರಾಜ, ನೀವಿನ್ನು ನ್ಯಾಯ ಸಮಿತಿಯನ್ನು ಕರೆದಿಲ್ಲ. ನ್ಯಾಯ ಯಾಕಾಗಿ? ನನ್ನ ಪುತ್ರ ನಿರ್ದೋಷಿ. ನಿಮಗೆ ಅವನು ನಿರ್ದೋಷಿಯಾಗಿರುವ ಸಂಪೂರ್ಣ ವಿಶ್ವಾಸವಿದ್ದರೆ ಅದು ನಿಮ್ಮ ಧ್ವನಿಯಲ್ಲಿ ಕೇಳಿಸುತ್ತಿತ್ತು ಮಹಾರಾಜ. ದುರ್ಯೋಧನ ಇನ್ನು ಬಾಲಕ ದೊಡ್ಡಪ್ಪ. ಯುವರಾಜ ಪಟ್ಟಕ್ಕೆ ಅಭಿಷೇಕ ಮಾಡುವ ನಿರ್ಧಾರ ನೀವು ತೆಗೆದುಕೊಂಡಾಗ ಆಗ ನಿಮಗೆ ನೆನಪಿರಲಿಲ್ಲವೇ ಅವನು ಬಾಲಕನೆಂದು? ಈ ನ್ಯಾಯ ತೀರ್ಪನ್ನು ನೀವು ಮಾಡಲೇಬೇಕು ಮಹಾರಾಜ. ನನ್ನನ್ನು ಕ್ಷಮಿಸಿ ಬಿಡಿ ದೊಡ್ಡಪ್ಪ. ನಾನೇನು ನ್ಯಾಯ ಹೇಳಲಿ? ನನ್ನ ಪುತ್ರ ಮೋಹ ನನ್ನನ್ನು ದುರ್ಬಲನನ್ನಾಗಿಸುತ್ತಿದೆ. ನಾನು ಹುಟ್ಟಿನಿಂದ ಕುರುಡ ದೊಡ್ಡಪ್ಪ. ಅವಿಶ್ವಾಸವೇ ನನ್ನ ಸಂಪತ್ತು. ಹಾಗಾಗಿ ನನ್ನ ಪುತ್ರನನ್ನು ಹೊರತುಪಡಿಸಿ ನಾನು ಯಾರ ಮೇಲೂ ವಿಶ್ವಾಸವನ್ನಿಡಲಾರೆ ದೊಡ್ಡಪ್ಪ. ಜಗತ್ತಿನಲ್ಲಿ ಲಕ್ಷ ಅಂದರಿದ್ದಾರೆ ಪುತ್ರ, ನೀನೇ ಮೊದಲಲ್ಲ. ಆದರೆ ಅವರೆಲ್ಲ ಗೌರವದಿಂದ ಸ್ವತಂತ್ರರಾಗಿ ತಮ್ಮ ಜೀವನವನ್ನು ಕಳೆಯುತ್ತಾರೆ, ದಯಾಭಿಕ್ಷೆ ಕೇಳುವುದಿಲ್ಲ. ಅವರೆಲ್ಲ ವಿಶ್ವಾಸವನ್ನು ತಮ್ಮ ಜೀವನದ ಆಧಾರ ಮಾಡಿಕೊಂಡಿದ್ದಾರೆ. ನಿನ್ನ ಹಾಗೆ ಅಸಮಾಧಾನವನ್ನಲ್ಲ. ನನ್ನ ಪುತ್ರನನ್ನು ಕ್ಷಮಿಸಿ ಬಿಡಿ ದೊಡ್ಡಪ್ಪ. ನಾನು ನಿಮಗೆ ಭರವಸೆ ಕೊಡುತ್ತೇನೆ. ಪ್ರಮಾಣ ಮಾಡುವೆ ಸಮಯ ಬಂದಾಗ ನೀವು ಯಾರನ್ನು ಯೋಗ್ಯರೆನ್ನುವಿರೋ ಅವರನ್ನು ಯುವರಾಜನೆಂದು ಘೋಷಣೆ ಮಾಡುವೆ ದೊಡ್ಡಪ್ಪ. ಏನೂ ವಾದ ಮಾಡುವುದಿಲ್ಲ. ಆದರೆ ಈ ಬಾರಿ ನನ್ನ ಪುತ್ರನನ್ನು ಕ್ಷಮಿಸಿ ಬಿಡಿ ದೊಡ್ಡಪ್ಪ. ಏನೂ ವಾದ ಮಾಡುವುದಿಲ್ಲ. ಆದರೆ ಈ ಬಾರಿ ನನ್ನ ಪುತ್ರನನ್ನು ಕ್ಷಮಿಸಿ ಬಿಡಿ ದೊಡ್ಡಪ್ಪ. ಪುಟ್ಟ ಬಾಲಕರು ಒದ್ದರೂ ಯಾರೂ ಅಪಮಾನ ಅಂದುಕೊಳ್ಳುವುದಿಲ್ಲ. ಅವನಿಗೆ ಶಿಕ್ಷೆ ಕೊಡುವುದಾದರೆ ನನ್ನ ಹೃದಯ ಒಡೆದೇ ಬಿಡುತ್ತದೆ ದೊಡ್ಡಪ್ಪ. ನನ್ನ ಹೃದಯ ಒಡೆದೇ ಬಿಡುತ್ತದೆ ದೊಡ್ಡಪ್ಪ. ನೀವು ಹೇಳಿದರೆ ನಾನು ಸ್ವತಃ ಕುಂತಿಯ ಚರಣಸ್ಪರ್ಶ ಮಾಡಿ ಅವಳಿಂದ ಕ್ಷಮೆ ಕೇಳುವೆ ದೊಡ್ಡಪ್ಪ. ಆದರೆ ನನ್ನ ದುರ್ಯೋಧನನ ನ್ಯಾಯ ತೀರ್ಪು ಮಾಡುವ ಆದೇಶ ನನಗೆ ಕೊಡಬೇಡಿ ದೊಡ್ಡಪ್ಪ. ನನ್ನ ದುರ್ಯೋಧನನ ನ್ಯಾಯ ತೀರ್ಪು ಮಾಡುವ ಆದೇಶ ನನಗೆ ಕೊಡಬೇಡಿ.
ಆಗಲಿ. ಅವನಿಗಾಗಿ ಹಾಗೂ ನಿನಗಾಗಿ ನನ್ನ ಬಳಿ ಒಂದೇ ಯೋಗ್ಯವಾದ ನ್ಯಾಯವಿದೆ. ನೀನು ಅವನೊಂದಿಗೆ ಸ್ವಯಂ ಅಂತರ ಕಾಯ್ದುಕೊಳ್ಳಬೇಕಾಗುತ್ತದೆ. ಅರ್ಥಾತ್ ಯಾವ ರೀತಿ ಪಾಂಡುವಿನ ಪುತ್ರರ ತಲೆಯ ಮೇಲೆ ಅವರ ತಂದೆಯ ನೆರಳಿಲ್ಲವೋ ಅದೇ ರೀತಿ ನೀನು ನಿನ್ನ ಪುತ್ರರ ರಕ್ಷಣೆಯನ್ನು ತೆಗೆದುಹಾಕಬೇಕು. ಗುರು ದ್ರೋಣರ ವಿದ್ಯಾಶ್ರಮದಲ್ಲಿ ನಿನ್ನ ಎಲ್ಲಾ ಪುತ್ರರು 12 ವರ್ಷ ಇದ್ದು ಶಿಕ್ಷಣ ಪಡೆಯಬೇಕು. ಹಾಗೂ ಈ 12 ವರ್ಷಗಳ ಅವಧಿಯಲ್ಲಿ ನೀನು ನಿನ್ನ ಪುತ್ರರೊಂದಿಗೆ ಯಾವುದೇ ಸಂಪರ್ಕ ಇಟ್ಟುಕೊಳ್ಳುವಂತಿಲ್ಲ. ಹಾಗೂ ಈ ವಿಷಯದ ನಿರ್ಣಯವನ್ನು ನೀನು ಸ್ವತಃ ಮಾಡಬೇಕು ಪುತ್ರ. ಹಿಂದೆ ಅಶ್ವತ್ಥಾಮ ನನ್ನ ಸ್ವಪ್ನವನ್ನು ಸಾಕಾರಗೊಳಿಸುವ ಮಾರ್ಗದಲ್ಲಿ ಪ್ರಥಮ ಚರಣ ಇಟ್ಟಿರುವೆ ನಾನು. ಪೂರ್ವದ ಭಾರವೇನೋ ನನ್ನ ಹೃದಯದ ಮೇಲಿದೆ, ಅದು ಶೀಘ್ರವೇ ದೂರವಾಗುತ್ತದೆ. ಅಶ್ವತ್ಥಾಮ ಅಶ್ವತ್ಥಾಮ, ಇಲ್ಲಿಯವರೆಗೂ ನಿನ್ನ ಭಾಗ್ಯದಲ್ಲಿ ಬಡತನವೇ ಬರೆದಿತ್ತು ಪುತ್ರ. ಇನ್ನು ಒಂದು ಸಾಮ್ರಾಜ್ಯದ ರಾಜನನ್ನಾಗಿಸುವ ಸದ್ಭಾಗ್ಯ ನಾನು ಬರೆಯುತ್ತೇನೆ ಪುತ್ರ. ಈ ರಾಜಕುಮಾರರ ಮೂಲಕ ಆಶ್ಚರ್ಯ, ಗಾಂಧಾರದ ಸೈನಿಕರು ಇಷ್ಟೆಲ್ಲ ವಸ್ತುಗಳೊಂದಿಗೆ
ಪಿತಾಶ್ರೀ ಏನು ಕಳಿಸಿದ್ದಾರೆ ಗಾಂಧಾರದಿಂದ? ಇವೆಲ್ಲ ನನ್ನ ವಸ್ತುಗಳು. ಇವುಗಳನ್ನು ರಥದಲ್ಲಿ ಯಾರು ತುಂಬಿದ್ದು? ಈ ಪ್ರಯಾಣದ ಆಯೋಜನೆ ಮಾಡಲಾಗಿದೆ. ಮಹಾರಾಜ ಶಕುನಿ, ಪ್ರಣಾಮಗಳು ಮಹಾಮಹಿಮ ಭೀಷ್ಮ. ಮಹಾರಾಜ ಶಕುನಿ, ನೀವು ಹೀಗೇಕೆ ನನ್ನ ಪರಿಹಾಸ ಮಾಡುತ್ತಿರುವಿರಿ? ನಾನು ನಿಮ್ಮನ್ನು ಪರಿಹಾಸ ಮಾಡುತ್ತಿಲ್ಲ. ನಿಮ್ಮ ತಂದೆ ಗಾಂಧಾರ ನರೇಶ ಮಹಾರಾಜ ಸುಬಲರು ನಿರ್ಧಾರ ಮಾಡಿದ್ದಾರೆ. ಅವರು ತಮ್ಮ ಸಿಂಹಾಸನವನ್ನು ತ್ಯಜಿಸಿ ಸನ್ಯಾಸ ಸ್ವೀಕರಿಸುತ್ತಾರೆ. ಆದ್ದರಿಂದ ನಾನು ನಿಮ್ಮನ್ನು ಮಹಾರಾಜ ಎಂದು ಸಂಬೋಧಿಸುತ್ತಿದ್ದೇನೆ. ಪಿತಾಶ್ರೀ ಸನ್ಯಾಸ ಸ್ವೀಕರಿಸಲಿದ್ದಾರೆಯೇ? ನಿಮಗೆ ಈ ಮಾಹಿತಿ ಕೊಟ್ಟವರು ಯಾರು? ಯಾರೂ ಇಲ್ಲ. ವಾಸ್ತವವಾಗಿ ಈ ಸಂದೇಶವನ್ನು ನಾನೇ ಅವರಿಗೆ ಕಳುಹಿಸಿರುವೆ. ಅವರು ಸನ್ಯಾಸ ಸ್ವೀಕರಿಸುವ ಸಮಯ ಈಗ ನಿಕಟವಾಗಿದೆ. ಆದ್ದರಿಂದ ಅವರು ತಮ್ಮ ಪುತ್ರನನ್ನು, ಅಂದರೆ ನಿಮ್ಮನ್ನು, ರಾಜನೆಂದು ಘೋಷಿಸಬೇಕು. ಹಾಗೂ ನನ್ನ ಆಜ್ಞೆಯ ಉಲ್ಲಂಘನೆ ಮಾಡುವ ಸಾಹಸ ಗಾಂಧಾರಕ್ಕಿಲ್ಲ. ಇದಕ್ಕಾಗಿ ನೀವು ರಾಜನಾಗುವುದೇ ಒಳಿತು. ಹಾಗೂ ಇಂಥ ದೊಡ್ಡ ಕೃಪೆ ಮಾಡುವುದರ ಹಿಂದೆ ವಿಶೇಷ ಕಾರಣ ಮಹಾಮಹಿಮ? ಕಾರಣ ಇದೆ ಗಾಂಧಾರ ನರೇಶ. ರಾಜ ತನ್ನ ರಾಜ್ಯದ ರಾಜಧಾನಿಯಲ್ಲಿರಬೇಕು, ಅದೇ ಯೋಗ್ಯವಾದದ್ದು. ನಿಮ್ಮ ಅಂಗರಕ್ಷಕರ ತಂಡ ಸಿದ್ಧವಾಗಿದೆ ನಿಮ್ಮನ್ನು ಗಾಂಧಾರ ಕರೆದೊಯ್ಯಲು. ಹೊರಡಿ. ನಾನು ಮಹಾರಾಜ ಧೃತರಾಷ್ಟ್ರರ ಅನುಮತಿ ಅದರ ಅವಶ್ಯಕತೆ ಏನಿಲ್ಲ. ಮಹಾರಾಜರಿಂದ ಅನುಮತಿ ನಾನು ಪಡೆದಿದ್ದೇನೆ. ನನ್ನ ತಂಗಿ ಗಾಂಧಾರಿಯ ಅನುಮತಿ? ಮಹಾರಾಣಿಯ ಅನುಮತಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ನಿಮ್ಮ ಪರವಾಗಿ ಹೊರಡಿ. ನೀವು ನನ್ನನ್ನು ಹಸ್ತಿನಾಪುರದಿಂದ ಹೊರಹಾಕುತ್ತಿರುವರೆ ಮಹಾಮಹಿಮ? ನಿಮ್ಮನ್ನು ಇಲ್ಲಿಂದ ಹೊರಹಾಕುವ ಅವಕಾಶ ಉದ್ಭವವಾಗದಿರಲಿ, ಹಾಗೂ ನಿಮ್ಮ ಸಮ್ಮಾನ ಹೀಗೇ ಉಳಿಯಲಿ, ಅದೇ ಪ್ರಯತ್ನ ಮಾಡುತ್ತಿರುವೆ ನಾನು. ಹೊರಡಿ. ಹೊರಡಿ. ಹೊರಡಿ.
ನಿರ್ದೋಷಿ. ನಿಮಗೆ ಅವನು ನಿರ್ದೋಷಿಯಾಗಿರುವ ಸಂಪೂರ್ಣ ವಿಶ್ವಾಸವಿದ್ದರೆ ಅದು ನಿಮ್ಮ ಧ್ವನಿಯಲ್ಲಿ ಕೇಳಿಸುತ್ತಿತ್ತು ಮಹಾರಾಜ. ಈ ನಿರ್ಣಯವನ್ನು ನೀವು ಮಾಡಲೇಬೇಕು ಮಹಾರಾಜ. ಯಾವ ರೀತಿ ಪಾಂಡುವಿನ ಪುತ್ರರ ತಲೆಯ ಮೇಲೆ ಅವರ ತಂದೆಯ ನೆರಳಿಲ್ಲವೋ ಅದೇ ರೀತಿ ನೀನು ನಿನ್ನ ಪುತ್ರರ ರಕ್ಷಣೆಯನ್ನು ತೆಗೆದುಹಾಕಬೇಕು. ಗುರು ದ್ರೋಣರ ವಿದ್ಯಾಶ್ರಮದಲ್ಲಿ ನಿನ್ನ ಎಲ್ಲ ಪುತ್ರರು 12 ವರ್ಷಗಿದ್ದು ಶಿಕ್ಷಣ ಪಡೆಯಬೇಕು. ಹಾಗೂ ಈ 12 ವರ್ಷಗಳ ಅವಧಿಯಲ್ಲಿ ನೀನು ನಿನ್ನ ಪುತ್ರರೊಂದಿಗೆ ಯಾವುದೇ ಸಂಪರ್ಕ ಇಟ್ಟುಕೊಳ್ಳುವಂತಿಲ್ಲ. ಪಿತಾಶ್ರೀ, ಪಿತಾಶ್ರೀ, ನಾನಿದೇನು ಕೇಳುತ್ತಿದ್ದೇನೆ? ನನಗೆ ಗುರುಕುಲಕ್ಕೆ ಹೋಗಲು. ಮೌನವಾಗಿರು ಹಾಗೂ ನನ್ನ ಕಕ್ಷವನ್ನು ಪ್ರವೇಶಿಸುವ ಮೊದಲು ಆಜ್ಞೆ ಕೇಳುವ ಅಭ್ಯಾಸ ಮಾಡಿಕೋ. ಪಿತಾಶ್ರೀ. ಹಾ, ನನ್ನ ಆದೇಶದಂತೆ ನೀನು ನಿನ್ನ ಸಹೋದರರೊಂದಿಗೆ ಗುರು ದ್ರೋಣಾಚಾರ್ಯರ ಆಶ್ರಮಕ್ಕೆ ಹೋಗಿ ವಾಸಿಸಬೇಕು. ವೃಷಭಾವತಿ ನದಿಯ ತಟದಲ್ಲಿ ಹಸ್ತಿನಾಪುರದಿಂದ 100 ಮೈಲಿ ದೂರದಲ್ಲಿ ಅಲ್ಲಿ ಸಂಪೂರ್ಣವಾದ ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಬೇಕು. ಗುರುವಿನ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸಬೇಕು ಹಾಗೂ ಪಾಂಡುವಿನ ಪುತ್ರರೊಂದಿಗೆ ಸೌಜನ್ಯಪೂರ್ಣವಾಗಿ ವ್ಯವಹರಿಸಬೇಕು. ಆದರೆ ಈ ರೀತಿ ನನ್ನನ್ನು ಏಕೆ ತ್ಯಜಿಸುತ್ತಿದ್ದೀರಿ? ಅದರ ಕಾರಣವನ್ನಾದರೂ ಹೇಳಿ. ಯಾಕಂದರೆ ಅದೇ ಪರಂಪರೆ ಪುತ್ರ. ನಿನ್ನ ಅಸಭ್ಯತೆ, ನಿನ್ನ ಈ ವಿವೇಚನೆ ಇಲ್ಲದ ವ್ಯವಹಾರವನ್ನು ಧರ್ಮದ ಮಾರ್ಗಕ್ಕೆ ತರಲು ಕೇವಲ ಇದೊಂದೇ ಉಪಾಯವಿದೆ ನನ್ನ ಬಳಿ ಪುತ್ರ. ಆದರೆ ನಾನು ಯಾವಾಗ ಅಸಭ್ಯತೆಯಿಂದ ನಡೆದುಕೊಂಡಿದ್ದೇನೆ? ನಾನು ಯಾವಾಗಲೂ ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡುವ ಪ್ರಯತ್ನ ಮಾಡುತ್ತಿರುತ್ತೇನೆ. ಹಾಗೆಯೇ ನಿಮ್ಮ ಇಚ್ಛೆಯಲ್ಲವೇ? ನಾನು ನಿಮ್ಮ ಉತ್ತರಾಧಿಕಾರಿಯಾಗಬೇಕು, ಕುರು ಸಾಮ್ರಾಟನಾಗಬೇಕೆಂದು. ನೀನು ನನ್ನನ್ನು ಪ್ರಶ್ನೆ ಮಾಡುತ್ತಿರುವೆಯಾ? ಪಾಂಡುಪುತ್ರ ಭೀಮನಿಗೆ ಏನು ಮಾಡಿದೆ? ನನ್ನ ಇಚ್ಛೆಯಿಂದ ಮಾಡಿದೆಯಾ? ಆದರೆ ಅವನು ಶತ್ರುವಲ್ಲವೇ ಪಿತಾಶ್ರೀ? ಅವರೆಲ್ಲ ಇಲ್ಲಿ ನಿಮ್ಮ ಇಚ್ಛೆಯ ಮಾರ್ಗದಲ್ಲಿ ಅಡ್ಡಿಯಾಗಲು ಬಂದಿದ್ದಾರೆ. ಶತ್ರುವಿನೊಂದಿಗೆ ಹೀಗೆಯೇ ವ್ಯವಹರಿಸಲಾಗುತ್ತದೆ. ಶತ್ರು? ನಾನು ಹೇಳಿದ್ದೇನೆ ಪಾಂಡುವಿನ ಪುತ್ರರು ಶತ್ರುಗಳೆಂದು. ನೀವೇ ಹೇಳಿದ್ದೀರಿ ಪಿತಾಶ್ರೀ. ನೀವೇ ಹೇಳಿದ್ದೀರಿ ಜೀವನದ ಅರ್ಥವೇ ಮಹತ್ವಾಕಾಂಕ್ಷೆ, ನಮ್ಮ ಸ್ವಪ್ನಗಳೇ ನಮ್ಮ ಜೀವನದ ಸಂಪತ್ತು. ಹಾಗೂ ಸ್ವಪ್ನ ಪೂರ್ತಿಗೊಳಿಸುವ ಮಾರ್ಗದಲ್ಲಿ ಯಾರೇ ವಿರೋಧ ಮಾಡಿದರೂ ಅವರನ್ನು ದೂರ ಮಾಡುವುದು ನಮ್ಮ ಕರ್ತವ್ಯ ಎಂದು. ನೀವೇನು ಹೇಳಿದ್ದೀರೋ ಅದನ್ನೇ ನಾನು ಮಾಡಿರುವೆ ಪಿತಾಶ್ರೀ. ಹಾಗಾದರೆ ನನ್ನ ಅಪರಾಧವೇನು? ಅಪರಾಧ? ನನಗೆ ಗೊತ್ತಿಲ್ಲ ನಿನ್ನ ಅಪರಾಧ ಏನೆಂದು. ನನಗೆ ಕೇವಲ ಇಷ್ಟೇ ಗೊತ್ತಿದೆ, ಬಹುಶಃ ನಿನಗೆ ಶಿಕ್ಷಣ ನೀಡುವಲ್ಲಿ ನನ್ನಿಂದ ತಪ್ಪಾಗಿದೆ. ಗುರುಕುಲಕ್ಕಾಗಿ ಹೊರಡುವುದು ಕೇವಲ ಇದೊಂದೇ ಮಾರ್ಗ ನಿನ್ನ ಮುಂದಿರುವುದು ಪುತ್ರ. ಆದ್ದರಿಂದ ಹೋಗು. ಆದ್ದರಿಂದ ಹೋಗು. ನಿನ್ನೆಲ್ಲ ಸಾಮರ್ಥ್ಯವನ್ನು ಹಾಕಿ ಯೋಗ್ಯತೆಯನ್ನು ಸಂಪಾದಿಸು. ಹೋಗು. ಆದರೆ ಪಿತಾಶ್ರೀ. ಹೋಗು, ಹೋಗು. ಆ
ಈ ಪ್ರಪಂಚಕ್ಕೆ ಬರುವ ಪ್ರತಿಯೊಬ್ಬ ಮಗುವೂ ಸಂಪೂರ್ಣವಾಗಿ ಸಂಸ್ಕಾರ ರಹಿತನಾಗಿರುತ್ತಾನೆ. ಅಂತರಂಗದಲ್ಲಿ ಆ ಮಗುವಿಗೆ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರದ ಮೊಹರೂ ಇರುವುದಿಲ್ಲ. ಅರ್ಥಾತ್ ಜನ್ಮದಿಂದ ಆ ಮಗುವಿನಲ್ಲಿ ಯಾವುದೇ ಸುಗುಣಗಳೂ ಹಾಗೂ ದೋಷಗಳೂ ಇರುವುದಿಲ್ಲ. ಹಾಗಾದರೆ ಈ ದೋಷ ಅಥವಾ ಸುಗುಣ ಹೇಗೆ ಪ್ರಾಪ್ತಿಯಾಗುತ್ತವೆ? ನಾವೆಂದಾದರೂ ಯೋಚಿಸಿದ್ದೇವೆಯೇ? ಯಾವ ಮಾತುಗಳು ತಂದೆ ತಾಯಿಯರ ಬಾಯಿಂದ ನಿರಂತರವಾಗಿ ಕೇಳಲ್ಪಡುತ್ತವೆಯೋ ಅವೇ ಮಾತುಗಳು ಸಂತಾನಗಳ ಹೃದಯದ ಸಂಸ್ಕಾರವಾಗುತ್ತವೆ. ಹೇಗೆಂದರೆ, ಯಾವುದೋ ಗ್ರಾಮದಿಂದ ನದಿ ತಟದವರೆಗೆ ಒಂದು ಕಾಲುದಾರಿಯಾಗುತ್ತದೆ. ಕೇವಲ ಆ ಮಾರ್ಗದಲ್ಲಿ ಪದೇ ಪದೇ ನಡೆದಾಡುವುದರಿಂದ, ಅರ್ಥಾತ್ ತಂದೆ ತಾಯಿಯರ ಹೃದಯದ ಇಚ್ಛೆಗಳೇ ತಮ್ಮ ಸಂತಾನಗಳ ಹೃದಯದ ದೋಷ ಅಥವಾ ಸುಗುಣಗಳಾಗಿ ಜನ್ಮ ತಾಳುತ್ತವೆ. ಇದು ಸತ್ಯವಲ್ಲವೇ? ಆದರೂ ಯಾವಾಗ ತಮ್ಮ ಸಂತಾನಗಳಲ್ಲಿ ದೋಷ ಕಾಣಿಸುತ್ತದೆಯೋ ಆಗ ತಂದೆ ತಾಯಿ ಆಶ್ಚರ್ಯ ಹಾಗೂ ದುಃಖಿತರಾಗುತ್ತಾರೆ. ತಂದೆ ತಾಯಿಗಳ ಹೃದಯ ಪ್ರಶ್ನೆ ಮಾಡುತ್ತದೆ, ಸಂತಾನಗಳಲ್ಲಿ ಕೆಟ್ಟ ಸಂಸ್ಕಾರ ಬಂದಿದ್ದಾದರೂ ಎಲ್ಲಿಂದ ಎಂದು. ಇದೇ ಸತ್ಯವಾಗಿದೆ. ತಂದೆ ತಾಯಿಯರು ತಮ್ಮ ಸಂತಾನಗಳಲ್ಲಿ ಗೊತ್ತಿಲ್ಲದೆಯೇ ಕೆಟ್ಟ ಸಂಸ್ಕಾರಗಳ ಬೀಜ ಬಿತ್ತುತ್ತಾರೆ. ಅವೇ ಅವರ ಸಂತಾನಗಳ ಹೃದಯ ಭೂಮಿಯಲ್ಲಿ ಕೆಟ್ಟ ಸಂಸ್ಕಾರದ ವೃಕ್ಷವಾಗಿ ಬೆಳೆಯುತ್ತದೆ. ಅರ್ಥಾತ್ ತಮ್ಮ ಸಂತಾನಗಳನ್ನು ಸುಸಂಸ್ಕಾರಿ ಹಾಗೂ ಧರ್ಮಪರನನ್ನಾಗಿ ಮಾಡುವ ಆಸೆ ಹೊಂದಿರುವ ಎಲ್ಲ ತಂದೆ ತಾಯಿಯರು ಮೊದಲು ತಮ್ಮ ಆಸೆಗಳ ಮೇಲೆ ಅಂಕುಶ ಹಾಕಿಕೊಳ್ಳುವುದು ಅನಿವಾರ್ಯವಲ್ಲವೇ? ಪ್ರತಿಯೊಬ್ಬ ತಂದೆ ತಾಯಿಯರು ಇದರ ಬಗೆಗೆ ಖಂಡಿತವಾಗಿ ಯೋಚನೆ ಮಾಡಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಾಯಂ. ಉಪಸ್ಥಿತರಾದ ಪ್ರಜೆಗಳೇ, ಕುರುವಂಶದ ಹೊಸ ಪೀಳಿಗೆ ಈ ದಿನ ತಮ್ಮ ಜೀವನದ ಅತಿ ಮಹತ್ವಪೂರ್ಣವಾದ ಘಟ್ಟದತ್ತ ಕಾಲಿಡುತ್ತಿದೆ. ವೇದಗಳಲ್ಲಿ ಹೇಳಿದ ನಾಲ್ಕು ಆಶ್ರಮಗಳಲ್ಲಿ ಎಲ್ಲಕ್ಕಿಂತ ಮಹತ್ವಪೂರ್ಣ ಆಶ್ರಮ ಬ್ರಹ್ಮಚರ್ಯ ಆಶ್ರಮ. ಬರುವ ದಿನಗಳಲ್ಲಿ ಪ್ರಜೆಗಳ ಸುಖ ಹಾಗೂ ಶಾಂತಿ ಈ ಎರಡರ ಆಧಾರ ಇಂದಿನ ವಿದ್ಯಾರ್ಥಿಗಳ ವಿದ್ಯಾಪ್ರೇಮ ಹಾಗೂ ಅವರ ಉತ್ತಮ ಚರಿತ್ರೆ. 12 ವರ್ಷಗಳ ನಂತರ ಈ ರಾಜಕುಮಾರರು ವಿದ್ಯಾಭ್ಯಾಸ ಮುಗಿಸಿ ಮರಳಿದಾಗ ಈ ಮಹಾನ್ ರಾಷ್ಟ್ರಕ್ಕೆ ಶಾಸನ, ಸುರಕ್ಷೆ ಹಾಗೂ ನ್ಯಾಯ ಕೊಡಬೇಕು. ಅಂಥ ವಿದ್ಯೆ ಪ್ರಾಪ್ತಿ ಮಾಡಿಕೊಂಡು ಬರುವರೆಂದು ನನ್ನ ವಿಶ್ವಾಸ. ಶತಾಯು ಪುರುಷ
ಕುಮಾರ ದುರ್ಯೋಧನ, ಕುಮಾರ ಯುಧಿಷ್ಠಿರ, ಎಲ್ಲ ಕುಮಾರರ ಪರವಾಗಿ ಸಾಮ್ರಾಟರ ಅನುಮತಿ ಹಾಗೂ ಹಿತೋಪದೇಶಗಳನ್ನು ಪಡೆದುಕೊಳ್ಳಿ. ಉಳಿದ ಎಲ್ಲ ಕುಮಾರರು ತಮ್ಮ ತಮ್ಮ ತಾಯಂದಿರಿಗೆ ವಿದಾಯ ಹೇಳಿ, ಹೊರಡುವ ಸಮಯವಾಗುತ್ತಿದೆ. ಪ್ರಣಾಮಗಳು. ಆಯುಷ್ಮಾನ್ ಭವ ಪುತ್ರ, ಒಳ್ಳೆಯ ರೀತಿಯಲ್ಲಿ ಜ್ಞಾನ ಪ್ರಾಪ್ತಿ ಮಾಡಿಕೋ ಪುತ್ರ. ಗುರುವಿನ ಆದೇಶವನ್ನು ದೇವಾಜ್ಞೆಗಿಂತ ಅಧಿಕ ಎಂದು ತಿಳಿ. ನೀನು ಗುಣವಂತ, ನಿನಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ. ಪ್ರಣಾಮಗಳು ಪಿತಾಶ್ರೀ. ಆಯುಷ್ಮಾನ್ ಭವ ಪುತ್ರ, ನಿನ್ನ ಬಗ್ಗೆ ಅನೇಕ ಮಹತ್ವಾಕಾಂಕ್ಷೆಗಳಿವೆ, ಅನೇಕ ಸ್ವಪ್ನಗಳು ನನ್ನ ಹೃದಯದಲ್ಲಿವೆ ಪುತ್ರ. ವಿದ್ಯಾ ಪ್ರಾಪ್ತಿ ಮಾಡಿಕೊಂಡು ಶೀಘ್ರವೇ ನಿನ್ನ ಯೋಗ್ಯತೆಯನ್ನು ಸಾಬೀತುಪಡಿಸಲು ಮರಳಿ ಬಾ. ಹಸ್ತಿನಾಪುರ ನಿನ್ನ ನಿರೀಕ್ಷೆಯಲ್ಲಿರುತ್ತದೆ ಪುತ್ರ. ಪ್ರಣಾಮಗಳು. ಆಯುಷ್ಮಾನ್ ಭವ. ಪ್ರಣಾಮಗಳು. ಆಯುಷ್ಮಾನ್ ಭವ. ಮಹಾರಾಜ, ಬಾಲಕರಿಗೆ ಆನಂದ ಹಾಗೂ ಉತ್ಸಾಹದಿಂದ ವಿದಾಯ ಹೇಳಿ. ಇಂದು ಬಾಲಕರಾಗಿ ಹೋಗುತ್ತಿದ್ದಾರೆ, ಶೀಘ್ರವಾಗಿ ಶಕ್ತಿಶಾಲಿ ಹಾಗೂ ತೇಜಸ್ವಿ ಯುವಕರಾಗಿ ಮರಳುತ್ತಾರೆ. ಅದೇ ದಿನದ ನಿರೀಕ್ಷೆ ನನಗೂ ಇದೆ ದೊಡ್ಡಪ್ಪ. ನನ್ನ ಪುತ್ರ ಬೇರೆಯವರು ತೋರಿಸಿದ ಮಾರ್ಗದಲ್ಲಿ ನಡೆಯುವ ಬದಲು ಬೇರೆಯವರು ನಡೆಯುವ ಮಾರ್ಗವನ್ನು ನಿಶ್ಚಯಿಸುವ ದಿನ. ಈ ಮೊಸರು ನಿಮ್ಮ ಪ್ರಯಾಣವನ್ನು ಸುಖಪೂರ್ಣ ಮಾಡುವುದು, ಹಾಗೂ ಸಕ್ಕರೆ ನಿಮ್ಮ ಪ್ರಯಾಣದಲ್ಲಿ ಮಧುರತೆಯನ್ನು ತರುವುದು. ಭೀಮಾ, ನಿನ್ನ ಅಂಗೈಯನ್ನು ಮುಂದೆ ಚಾಚು. ಮಾತೆ, ಮೊದಲು ತಮ್ಮಂದಿರಿಗೆ ಕೊಡಿ. ಸ್ವಲ್ಪ ಸ್ವಲ್ಪ, ಇನ್ನೂ ಬಾಲಕರಲ್ಲವೇ, ಹೆಚ್ಚು ತಿನ್ನುವುದು ಯೋಗ್ಯವಲ್ಲ. ಸಕ್ಕರೆ ಸೇರಿಸಿದ ಮೊಸರನ್ನು ವ್ಯರ್ಥವಾಗಿ ಎಸೆಯುವುದು ಯೋಗ್ಯವಲ್ಲ. ಭೀಮಾ, ಅರ್ಜುನ, ನಿಮ್ಮ ತಮ್ಮಂದಿರ ರಕ್ಷಣೆ ಮಾಡುವುದು ನಿಮ್ಮಿಬ್ಬರ ಜವಾಬ್ದಾರಿಯಾಗಿರುತ್ತದೆ. ನನ್ನಲ್ಲಿ ವಿಶ್ವಾಸ ಇಡಿ ಮಾತೆ, ನಾನು ಹನುಮಂತನಿಗಿಂತ ಅಧಿಕ ಬಲಶಾಲಿಯಾಗಿದ್ದೇನೆ. ನಕುಲ ಹಾಗೂ ಸಹದೇವರ ರಕ್ಷಣೆ ಮಾಡುತ್ತೇನೆ. ಆದರೆ ಪ್ರಶ್ನೆ ಏನೆಂದರೆ, ನಕುಲ ಕೆಲವೊಮ್ಮೆ ಬಹಳ ಮಾತನಾಡುತ್ತಾನೆ, ಅವನಿಂದ ನನ್ನ ರಕ್ಷಣೆ ಯಾರು ಮಾಡುತ್ತಾರೆ? ನೀನೇ ಮಾಡುವೆ ಭ್ರಾತ ಭೀಮ. ಹಾ ಹಾ, ಇದು ಸತ್ಯ. ನಿನ್ನಿಂದ ನನ್ನನ್ನು ನಾನೇ ರಕ್ಷಣೆ ಮಾಡಿಕೊಳ್ಳಬಲ್ಲೆ. ಆದರೂ ಕಷ್ಟವಿದೆ, ನಾನು ಬಹಳ ಶಕ್ತಿಶಾಲಿ ಇದ್ದೇನೆ.
ಈಗ ಹೊರಡುವ ಸಮಯವಾಗುತ್ತದೆ ಮಕ್ಕಳೇ. ಯಶಸ್ವಿಯಾಗಿ. ಇದೇ ಈ ಮಾತೆಯ ಆಶೀರ್ವಾದ ನಿಮಗೆಲ್ಲ. ನನಗೆ ನಿಮ್ಮದೇ ಚಿಂತೆ ಇರುತ್ತದೆ. ಮಾತೆ, ಪಿತಾಶ್ರೀ ಹೇಳುತ್ತಿದ್ದರು, ಯಾವ ಕಾರ್ಯ ಮಾಡಿದರೂ ಅದನ್ನು ಉತ್ತಮವಾಗಿ ಮಾಡಿ ಎಂದು. ನಾನು ಆ ಆದೇಶದ ಪಾಲನೆಯನ್ನು ಸದಾ ಮಾಡುವೆ ಮಾತೆ. ನಾನು ಖಂಡಿತ ಉತ್ತಮ ರೀತಿಯಲ್ಲಿ ಶಿಕ್ಷಣ ಪಡೆದುಕೊಳ್ಳುವೆ. ಹಾಗೆ ನನ್ನ ಧನುರ್ವಿದ್ಯೆಯಿಂದ ನನ್ನ ಸಹೋದರರ ರಕ್ಷಣೆಯನ್ನು ಸದಾ ಮಾಡುವೆ. ನನಗೆ ನಿನ್ನ ಮೇಲೆ ಪೂರ್ಣ ವಿಶ್ವಾಸವಿದೆ ಪಾರ್ಥ. ಅಲ್ಲಿ ನೋಡು, ಅನಿಸುತ್ತೆ ಮಾಮಾಶ್ರೀ ನಮ್ಮ ವಿಶ್ರಾಮದ ವ್ಯವಸ್ಥೆ ಮಾಡಿದ್ದಾರೆ. ಬಾ.
ಮಾಡಿ.